5 ವರ್ಷ ಸಿದ್ದರಾಮಯ್ಯ ಸಿಎಂ ಅನ್ನು ಮಹದೇವಪ್ಪ ಹೇಳಿಕೆ, ಅದು ಮಹದೇವಪ್ಪ ಅವರಿಗೆ ಬಿಟ್ಟಂತಹ ವಿಚಾರ ಎಂಬಿ ಪಾಟೀಲ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅಧಿಕಾರ ಹಂಚಿಕೆಯ ಬಗ್ಗೆ ಹೈಕಮಾಂಡ್ ಯಾವ ಸೂಚನೆಯನ್ನು ಕೂಡ ಕೊಟ್ಟಿಲ್ಲ, ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕೆಸಿ ವೇಣುಗೋಪಾಲ್ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಷ್ಟೇ ನಮಗೆ ಮಾಹಿತಿ ಇರೋದು. ಈ ಬಗ್ಗೆ ಮಾತನಾಡಬಾರ್ದು ಅಂತೇಳಿ ಹೈಕಮಾಂಡ್ ಯಾವ ಡೈರೆಕ್ಷನ್ ಅನ್ನು ಕೂಡ ಕೊಟ್ಟಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಕೊಟ್ಟಂತಹ ಹೇಳಿಕೆ, ಎಚ್ ಸಿ ಮಹದೇವಪ್ಪ ಅವರು ಆಡಿದಂತಹ ಮಾತಿಗೆ, 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂತಹ ವಿಚಾರಕ್ಕೆ ಎಚ್ ಸಿ ಮಹದೇವಪ್ಪ ಅವರು ಮೈಸೂರಿನಲ್ಲಿ ಮಾತನಾಡಿದ್ದಾರೆ. ಆ ವಿಚಾರಕ್ಕೆ ಎಂ ಬಿ ಪಾಟೀಲ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ಹೈಕಮಾಂಡು ಸೇನೆಯನ್ನು ಚರ್ಚೆ ಮಾಡಿದೆ, ಅದು ಯಾರಿಗೂ ಕೂಡ ನಮಗೆ ಗೊತ್ತಿರೋದು ವೇಣುಗೋಪಾಲ್ ಅವರು ಏನು ಹೇಳಿದಾರ ಅವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ಅಷ್ಟೇ ನಮ್ಗೆ ಗೊತ್ತಿದೆ. ಎಂಥವ್ರು ಹೈಕಮಾಂಡ್ ಯಾವುದು ಇನ್ಸ್ಟ್ರಕ್ಷನ್ಸ್ ಇಲ್ಲ. ಹಾಂ, ನೋಡಿ, ಹೈಕಮಾಂಡು ಸೇನೆಯನ್ನು ಚರ್ಚೆ ಮಾಡಿದೆ, ಅದು ಯಾರಿಗೂ ಕೂಡ ನಮಗೆ ಗೊತ್ತಿರೋದು ವೇಣುಗೋಪಾಲ್ ಅವರು ಏನು ಹೇಳಿದಾರ ಅವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ಅಷ್ಟೇ ನಮ್ಗೆ ಗೊತ್ತಿದೆ. ಎಂಥವ್ರು ಹೈಕಮಾಂಡ್ ಯಾವುದು ಇನ್ಸ್ಟ್ರಕ್ಷನ್ಸ್ ಇಲ್ಲ. ಇದು ಎಂ ಬಿ ಪಾಟೀಲ್ ಅವರ ಪ್ರತಿಕ್ರಿಯೆ. ಇದೇ ಎಂ ಬಿ ಪಾಟೀಲ್ ಅವರು ಈ ಹಿಂದೆ ಸಿ ಎಂ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ತಮ್ಮ ಅಧಿಕಾರವನ್ನು ಪೂರೈಸ್ತಾರೆ ಅಂತ ಹೇಳಿಕೆ ಕೊಡುವ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನವನ್ನು ಮೂಡಿಸಿದರು. ಅದಾದ ಮೇಲೆ ಹೈಕಮಾಂಡ್ ಕೂಡ ಎಂ ಬಿ ಪಾಟೀಲ್ ಅವರಿಗೆ ತಾಕೀತು ಮಾಡಿತ್ತು. ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ ಎಲ್ಲೂ ಕೂಡ ಬಾಯ್ಬಿಡಬಾರ್ದು ಅನ್ನುವಂತಹ ಖಡಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಎಲ್ಲವೂ ಕೂಡ ಸರಿಯಾಯಿತು ಅಂಥೇಳಿ ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತಾ ಇದ್ದಂತಹ ಕಾಂಗ್ರೆಸ್ನಲ್ಲಿ ಈಗ ಎಚ್ ಸಿ ಮಹದೇವಪ್ಪ ಅವರು ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಸಿದ್ದು ಮುಂದುವರಿಯಲಿದ್ದಾರೆ. ಎಚ್ ಸಿ ಮಹದೇವಪ್ಪ ಅವರ ಹೇಳಿಕೆ.